ವೆಲ್ಕಮ್ ಟು ಮೌರ್ಯ ಆನ್ಲೈನ್ ಅಕಾಡೆಮಿ ನಾನು ಚೆನ್ನಲ್ಲು ಹಳಗೋಡಿ ಸೊ ಇವತ್ತು ಭಾರತದಲ್ಲಿ ಬೆಳೆಯತಕ್ಕಂತಹ ಪ್ರಮುಖ ಬೆಳೆಗಳ ಪ್ರಕಾರಗಳನ್ನ ಕುರಿತು ಡಿಸ್ಕಷನ್ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸೊ ಅದರಲ್ಲಿ ಪ್ರಮುಖವಾಗಿ ಭಾರತದಲ್ಲಿ ಯಾವ ಯಾವ ಹವಾಮಾನದಲ್ಲಿ ಮತ್ತು ಯಾವ ಯಾವ ಮಳೆಯ ಪ್ರಮಾಣವನ್ನು ಪಡೆದುಕೊಂಡು ಯಾವ ಅವಧಿಯಲ್ಲಿ ಯಾವ ಬೆಳೆಗಳನ್ನು ಬೆಳೆಯಲಾಗ್ತದೆ ಅಂತಕ್ಕಂಥ ಆಧಾರದಲ್ಲಿ ಅವುಗಳನ್ನು ವಿಂಗಡಣೆ ಮಾಡಿ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಬೆಳೆಗಳ ಪ್ರಕಾರಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ನನ್ನ ಚಾನಲ್ಗೆ ಇನ್ನು ಯಾರು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಅಂತಕ್ಕಂಥ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಓಪನ್ ಆಗ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಸಬ್ಸ್ಕ್ರೈಬ್ ಆದಂಗೆ ಆಮೇಲೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮಿಸ್ ಮಾಡಿದೆ ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿ ಫ್ರೆಂಡ್ಸ್ ನಾವು ಇವತ್ತು ಭಾರತದಲ್ಲಿ ಬೆಳೆಯತಕ್ಕಂತ ಬೆಳೆಗಳನ್ನ ಯಾವ ಯಾವ ಕ್ಲೈಮೇಟ್ ಮತ್ತು ಯಾವ ಯಾವ ಮಳೆಯ ಪ್ರಮಾಣ ಇವುಗಳನ್ನ ಪಡೆದುಕೊಂಡು ಆ ಬೆಳೆ ಬೆಳಿತವೆ ಅದರ ಆಧಾರದ ಮೇಲೆ ಮೂರು ಪ್ರಕಾರಗಳಾಗಿ ಭಾರತದ ಬೆಳೆಗಳನ್ನ ವಿಂಗಡಣೆ ಮಾಡ್ತೀವಿ ಸೊ ಮೊದಲನೇದಾಗಿ ಖಾರಿಫ್ ಬೆಳೆ ಮತ್ತು ಎರಡನೇದಾಗಿ ರಬಿ ಬೆಳೆ ಮತ್ತು ಮೂರನೇದಾಗಿ ಜೈದ್ ಬೆಳೆ ಅಂತಕ್ಕಂಥ ಈ ಮೂರು ಪ್ರಕಾರದ ಬೆಳೆಗಳನ್ನ ಬೆಳಿತೀವಿ ಸೊ ಈ ಮೂರು ಪ್ರಕಾರದ ಬೆಳೆಗಳ ಬಗ್ಗೆ ಡೀಟೇಲ್ ಆಗಿ ಮತ್ತು ಪಿನ್ ಟು ಪಿನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಕ್ಕಂತಹ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಯಾವ ರೀತಿ ಮಾಡೆಲ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಸೊ ನಾವೇನು ಇವತ್ತು ಆನ್ಲೈನ್ ಕೋರ್ಸನ್ನ ಅನ್ನ ಕೆ ಎಸ್ ಗೆ ತಯಾರು ಮಾಡ್ತಾ ಇದ್ದೀವಿ ಕೆ ಎ ಎಸ್ ಮತ್ತು ಐ ಎ ಎಸ್ಗೆ ಗೆ ಯಾವ ರೀತಿ ಆನ್ಲೈನ್ ಕೋರ್ಸನ್ನ ತಯಾರು ಮಾಡ್ತಾ ಇದ್ದೀವಿ ಸಹ ಕೋರ್ಸ್ ಯಾವ ರೀತಿ ನಾವು ನಿಮಗೆ ಬೇರೆ ಕೋರ್ಸ್ಗಳ ಮತ್ತು ಬೇರೆ ಚಾನಲ್ಗಿಂತಲೂ ಮತ್ತು ಬೇರೆ ತರಬೇತಿ ಕೇಂದ್ರಗಳಿಗಿಂತಲೂ ಡಿಫ್ರೆಂಟ್ ಆಗಿ ಒಂದು ಎಕ್ಸ್ಪ್ಲೇನ್ ಕೊಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಮಾಡಲ್ ಆಗಿ ಈ ಒಂದು ವಿಡಿಯೋನ ನಾನು ಸಿದ್ಧಪಡಿಸ್ತಾ ಇದ್ದೇನೆ ಸೊ ನಾನು ಮೊದಲನೇದಾಗಿ ನೋಡಿ ಇವತ್ತು ಖಾರಿಫ್ ಬೆಳೆ ಅಂತಕ್ಕಂಥದ್ದು ಏನಿದರ ಅರ್ಥ ಖಾರಿಫ್ ಬೆಳೆ ಅಂದ್ರೆ ಏನು ಯಾವ ಅವಧಿಯಲ್ಲಿ ಇದನ್ನು ಬೆಳೆಯಲಾಗ್ತದೆ ಸೊ ಎಂಥ ಕ್ಲೈಮೇಟ್ ನಲ್ಲಿ ಇದನ್ನು ಬೆಳೆಯಲಾಗ್ತದೆ ಸೊ ಯಾವ ಪ್ರಮಾಣದಲ್ಲಿ ಮಳೆ ಪಡೆದುಕೊಂಡು ಈ ಖಾರಿಫ್ ಬೆಳೆಗಳನ್ನ ಬೆಳೆಯಲಾಗ್ತದೆ ಸೊ ಇದ್ರ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡೋಣ ಖಾರಿಫ್ ಬೆಳೆ ಅಂತಕ್ಕಂಥದ್ದು ಈ ಕಾರಿಫ್ ಅಂತಕ್ಕಂಥ ಪದ ಎಲ್ಲಿಂದ ಬಂತು ಮೊದಲು ನೋಡೋಣ ಖಾರಿಫ್ ಅಂತಕ್ಕಂಥ ಪದ ಇದೊಂದು ಅರೇಬಿಕ್ ಭಾಷೆಯ ಪದವಾಗಿದ್ದು ಸೊ ಇದರ ಒಂದು ಇಂಗ್ಲಿಷ್ ನ ಅರ್ಥ ಏನಾಗುತ್ತೆ ಅಂತಂದ್ರೆ ಆಟಮ್ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ ಸೊ ನಿಮಗೆಲ್ಲ ಗೊತ್ತಿರಬಹುದು ಆಟಮ್ ಸೀಸನ್ ಯಾವಾಗ ಪ್ರಾರಂಭ ಆಗುತ್ತೆ ಮತ್ತು ಯಾವಾಗ ಮುಕ್ತಾಯ ಆಗುತ್ತೆ ಅಂತಕ್ಕಂಥದ್ದು ಇದು ಸಮ್ಮರ್ ಸೀಸನ್ನಿನ ಮತ್ತು ಮತ್ತು ವಿಂಟರ್ ಸೀಸನ್ನ ಮಧ್ಯ ಭಾಗದಲ್ಲಿ ಬರ್ತಕ್ಕಂತಹ ಒಂದು ಅವಧಿ ಆಟಮ್ ಆಗಿರೋದ್ರಿಂದ ಸೊ ಈ ಅವಧಿಯಲ್ಲಿ ಈ ಕಾರಿಪ್ ಬೆಳೆಗಳನ್ನ ಬೆಳೆಯಲಾಗ್ತದೆ ಸೊ ಕನ್ನಡದಲ್ಲಿ ಈ ಆಟಮ್ ಅಂದ್ರೆ ಅರ್ಥ ಆಗತ್ತೆ ಅಂತಂದ್ರೆ ಶರತ್ಕಾಲ ಅಂತಕ್ಕಂತಹ ಒಂದು ಅರ್ಥವನ್ನು ಕೊಡುತ್ತೆ ಸೊ ಎಲ್ಲಿಂದ ಎಲ್ಲಿಯ ಅವಧಿಯವರೆಗೆ ಈ ಒಂದು ಶರತ್ಕಾಲ ಅಥವಾ ಆಟಮ್ ಅಥವಾ ಖಾರಿಫ್ ಅಂತಕ್ಕಂಥ ಅವಧಿ ಇರತ್ತೆ ಅಂತಂದ್ರೆ ನಿಮಗೆಲ್ಲ ಗೊತ್ತಿರಬಹುದು ಜೂನ್ ತಿಂಗಳ ಕೊನೆಯ ವಾರ ಅಥವಾ ಜುಲೈ ತಿಂಗಳ ಮೊದಲ ಭಾಗದಿಂದ ಅಕ್ಟೋಬರ್ ದರೆಗೆ ಬರ್ತಕ್ಕಂಥ ಒಂದು ಅವಧಿಯನ್ನ ನಾವು ಖಾರಿಫ್ ಅವಧಿ ಅಂತ ಕರಿತೀವಿ ಇಲ್ಲಿ ಭಾರತದಲ್ಲಿ ಬೆಳೆಗಳನ್ನ ಬೆಳೆಯುವ ದೃಷ್ಟಿಕೋನದಲ್ಲಿ ಆ ಒಂದು ಭಾಷೆಯಲ್ಲಿ ಖಾರಿಫ್ ಅಂತಂದ್ರೆ ಜೂನ್ ದಿಂದ ಅಕ್ಟೋಬರ್ ಅಂತೂ ಅರ್ಥ ನಿಮಗೆ ಅದು ಏನಾದ್ರೂ ಒಂದು ಆ ಒಂದು ಅವಧಿಯನ್ನ ಕೊಟ್ಟರು ಅದು ಕರೆಕ್ಟ್ ಅರ್ಥ ಆಗುತ್ತೆ ಜುಲೈದಿಂದ ಅಕ್ಟೋಬರ್ ಕೊಟ್ಟರು ಅದು ಒಂದು ಅರ್ಥ ಆಗುತ್ತೆ ಯಾಕಂತಂದ್ರೆ ಜೂನ್ ಕೊನೆಯ ವಾರದಲ್ಲಿ ಅಥವಾ ಜುಲೈ ಮೊದಲ ವಾರದಲ್ಲಿ ನಾವು ಬಿತ್ತನೆಯನ್ನ ಪ್ರಾರಂಭ ಮಾಡ್ತೀವಿ ಆಮೇಲೆ ಅಕ್ಟೋಬರ್ ದಲ್ಲಿ ಆ ಬೆಳೆಯ ಕಟಾವನ್ನ ಮಾಡ್ತೀವಿ ಸೊ ಆ ಕಾರಣಕ್ಕಾಗಿ ಜೂನ್ ಕೊನೆಯ ವಾರ ಅಥವಾ ಜುಲೈ ಮೊದಲ ವಾರದಿಂದ ಅಕ್ಟೋಬರ್ ವರೆಗೆ ಇರ್ತಕ್ಕಂತ ಒಂದು ಅವಧಿಯನ್ನ ಕಾರಿಪ್ ಅವಧಿ ಅಂತ ಕರಿತೀವಿ ಹೌದಾ ಸೊ ಬಿತ್ತನೆಯನ್ನ ಜೂನ್ ಕೊನೆಯ ವಾರ ಅಥವಾ ಜುಲೈ ಮೊದಲ ವಾರದಲ್ಲಿ ಮಾಡ್ತೀವಿ ಆಮೇಲೆ ಕಟಾವನ್ನು ಅಕ್ಟೋಬರ್ ಬ ಅಕ್ಟೋಬರ್ ಒಂದು ಅವಧಿಯಲ್ಲಿ ಮಾಡ್ತೀವಿ ಹೌದಾ ಸೊ ಹಾಗಾದ್ರೆ ಈ ಖಾರೀಫ್ ಬೆಳೆಯನ್ನು ಬೆಳೆಯೋದಕ್ಕೆ ಎಷ್ಟು ರೀತಿಯ ಯಾವ ಒಂದು ಮಟ್ಟದಲ್ಲಿ ಟೆಂಪ್ರೇಚರ್ ಇರಬೇಕು ಆಮೇಲೆ ಯಾವ ಮಟ್ಟದ ಮಳೆಯ ಪ್ರಮಾಣ ಈ ಒಂದು ಬೆಳೆಗಳಿಗೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನಾನು ನಿಮಗೆ ನೆಕ್ಸ್ಟ್ ಇಲ್ಲಿ ಎಕ್ಸ್ಪ್ಲನೇಷನ್ ಅಲ್ಲಿ ಕೊಡ್ತಾ ಇದ್ದೇನೆ ಸೊ ಖಾರೀಫ್ ಅಂತಕ್ಕಂಥದ್ದು ಇದು ಜೂನ್ ಮತ್ತು ಜುಲೈನಲ್ಲಿ ಯಾಕೆ ಸ್ಟಾರ್ಟ್ ಆಗತ್ತೆ ಅನ್ನೋದಕ್ಕೂ ನಾನು ಇಲ್ಲಿ ನಿಮಗೆ ಉತ್ತರ ಕೊಡ್ತಾ ಇದ್ದೇನೆ ನೋಡಿ ಜೂನ್ ಮತ್ತು ಜುಲೈನಲ್ಲಿ ಭಾರತದಲ್ಲಿ ಮಾನ್ಸೂನ್ ಎಂಟ್ರಿ ಆಗೋದ್ರಿಂದ ಅಥವಾ ಮಳೆಗಾಲ ಪ್ರಾರಂಭ ಆಗೋದ್ರಿಂದ ಸೊ ಮಳೆಗಾಲದ ಮೇಲೆಯೇ ಅತ್ಯಂತ ಹೆಚ್ಚು ಅವಲಂಬನೆ ಆಗಿರತಕ್ಕಂತಹ ಒಂದು ಬೆಳೆ ಈ ಖಾರಿಫ್ ಬೆಳೆಗಳಾಗಿರೋದ್ರಿಂದ ಸೊ ಇದೇ ಅವಧಿಯಲ್ಲಿ ಬಿತ್ತನೆ ಮಾಡೋದ್ರಿಂದ ಇದರ ಒಂದು ಅವಧಿ ಯಾವಾಗ ಪ್ರಾರಂಭ ಆಗತ್ತೆ ಅಂದ್ರೆ ಜೂನ್ ಅಂತ್ಯದಿಂದ ಅಥವಾ ಜುಲೈ ಮೊದಲ ವಾರದಲ್ಲಿ ಈ ಒಂದು ಬೆಳೆಯ ಬಿತ್ತನೆಯನ್ನ ಮಾಡಲಾಗ್ತದೆ ಸೊ ಅದೇ ಕಾರಣಕ್ಕಾಗಿ ಈ ಖಾರಿಫ್ ಬೆಳೆಗಳನ್ನ ಮಾನ್ಸೂನ್ ಸುನ್ ಬೆಳೆ ಅಂತಕ್ಕಂಥ ಬೇರೆ ಹೆಸರಿನಿಂದಲೂ ಕೂಡ ಇದನ್ನು ಕರೆಯಲಾಗ್ತದೆ ಸೊ ಈ ಪಾಯಿಂಟ್ ಅನ್ನು ಕೂಡ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ವಾಟ್ ಐ ಎಕ್ಸ್ಪ್ಲೇನಿಂಗ್ ನಾವು ಇದು ಯಾವ ಒಂದು ಟೆಂಪರೇಚರ್ ಇದಕ್ಕೆ ಅವಶ್ಯಕತೆ ಇದೆ ಅಂದ್ರೆ ಈ ಬೆಳೆಗಳಿಗೆ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ನಿಂದ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ವರೆಗಿನ ತಾಪಮಾನದ ಅವಶ್ಯಕತೆ ಇದೆ ಅಂತಕ್ಕಂತ ಪಾಯಿಂಟ್ ಅನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ಅದೇ ರೀತಿ ನೂರ ಐವತ್ತರಿಂದ ಎರಡ್ ನೂರು ಸೆಂಟಿಮೀಟರ್ ಪ್ರಮಾಣದವರೆಗೆ ಮಳೆಯ ಅವಶ್ಯಕತೆಯು ಕೂಡ ಈ ಖಾರಿಫ್ ಬೆಳೆಗಳಿಗೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು ಸೊ ಈ ಒಂದು ಪಾಯಿಂಟ್ ಅನ್ನು ಕೂಡ ನೀವು ಈ ಖಾರಿಫ್ ಬೆಳೆಗಳಿಗೆ ಸಂಬಂಧಪಟ್ಟಂತೆ ನೆನ್ಪಿಟ್ಕೋಬೇಕು ಯಾಕಂತಂದ್ರೆ ಖಾರಿಫ್ ಬೆಳೆಗಳು ಅತಿ ಹೆಚ್ಚು ಅವಲಂಬನೆ ಆಗಿರ್ತಕ್ಕಂಥದ್ದು ಮಳೆಯ ಆಧಾರದ ಮಳೆಯ ಆಧಾರದ ಮೇಲೆ ಅಥವಾ ಮಳೆಯ ಮೇಲೆ ಅತ್ಯಂತ ಹೆಚ್ಚು ಡಿಪೆಂಡ್ ಆಗಿರತಕ್ಕಂತ ಬೆಳೆಗಳು ಆಗಿರೋದ್ರಿಂದ ಇವುಗಳಿಗೆ ಮಾನ್ಸೂನ್ ಬೆಳೆಗಳಂತಲೂ ಕೂಡ ಕರಿತೀವಿ ಸೊ ಅದೇ ಕಾರಣಕ್ಕಾಗಿ ನೂರ ಐವತ್ತರಿಂದ ಎರಡು ಎರಡ್ನೂರು ಸೆಂಟಿಮೀಟರ್ ಒಳಗಿನ ಮಳೆಯ ಪ್ರಮಾಣದ ಅವಶ್ಯಕತೆ ಈ ಬೆಳೆಗಳಿಗಿದೆ ಸೊ ಇದನ್ನು ಕೂಡ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ಅದೇ ರೀತಿ ಖಾರಿಫ್ ಅಂತಕ್ಕಂತಹ ಈ ಒಂದು ಬೆಳೆಯನ್ನ ಭಾರತದ ಯಾವ ಭಾಗಗಳಲ್ಲಿ ನಾವು ಹೆಚ್ಚಾಗಿ ಬೆಳಿತೀವಿ ಅಂತಕ್ಕಂಥದ್ದು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು ಭಾರತದಲ್ಲಿ ಮಾನ್ಸೂನ್ ಎಂಟ್ರಿ ಆಗ್ತಕ್ಕಂಥದ್ದು ಯಾವ ಭಾಗದಲ್ಲಿ ಮತ್ತು ಮಾನ್ಸೂನ್ ಮಳೆಯ ಪ್ರಮಾಣ ಯಾವ ಭಾಗದಲ್ಲಿ ಭಾರತದಲ್ಲಿ ಅತಿ ಹೆಚ್ಚಾಗಿ ಬೀಳುತ್ತದೆ ಸೊ ಆ ಆ ಆಧಾರದಲ್ಲಿ ಭಾರತದಲ್ಲಿ ಬರ್ತಕ್ಕಂತಹ ಭಾರತದ ನಕಾಶೆಯಲ್ಲಿ ಬರ್ತಕ್ಕಂತಹ ಪೂರ್ವ ಭಾಗ ಮತ್ತು ದಕ್ಷಿಣದ ಭಾಗದಲ್ಲಿ ಬರ್ತಕ್ಕಂತಹ ಟ್ರಾಫಿಕಲ್ ಝೋನ್ ಅಥವಾ ಈ ಒಂದು ಏನು ಉಷ್ಣ ವಲಯ ಅಂತ ನಾವು ಕರಿತೀವಿ ಸೊ ಈ ಉಷ್ಣ ವಲಯದಲ್ಲಿ ಹೆಚ್ಚಿನ ತಾಪಮಾನವು ಕಂಡು ಬರುತ್ತೆ ಆಮೇಲೆ ಮಾನ್ಸೂನ್ ಮಳೆಯ ಪ್ರಮಾಣವೂ ಹೆಚ್ಚಾಗಿ ಕಂಡು ಬರೋದ್ರಿಂದ ಭಾರತದ ಪೂರ್ವ ಭಾಗ ಮತ್ತು ದಕ್ಷಿಣ ಭಾಗದಲ್ಲಿ ಈ ಒಂದು ಬೆಳೆಗಳನ್ನ ಹೆಚ್ಚಾಗಿ ಬೆಳೆಯಲಾಗ್ತದೆ ಸೊ ಈ ಪಾಯಿಂಟ್ ಅನ್ನು ಕೂಡ ನೀವು ಬಹಳ ಚೆನ್ನಾಗಿ ನೆನ್ಪಿಟ್ಕೋಬೇಕು ಹೌದಾ ಸೊ ಹಾಗಾದ್ರೆ ಖಾರಿಫ್ ಅಂತಕ್ಕಂತಹ ಈ ಬೆಳೆಗಳಲ್ಲಿ ಬರ್ತಕ್ಕಂಥ ಪ್ರಮುಖ ಬೆಳೆಗಳು ಯಾವುವು ಅಂತಕ್ಕಂಥದ್ದು ನಾವು ನೋಡಿದ್ರೆ ಭತ್ತ ಮೊದಲನೇದಾಗಿ ಬರ್ತಕ್ಕಂಥ ಅತ್ಯಂತ ಇಂಪಾರ್ಟೆಂಟ್ ಬೆಳೆ ಮತ್ತು ಸೆಕೆಂಡ್ ಬರ್ತಕ್ಕಂಥದ್ದು ಗೋವಿಂದ ಜೋಳ ಅಥವಾ ಮೈಸ್ ರೈಸ್ ಅಂಡ್ ಮೈಸ್ ಆರ್ ದ ಟೂ ಮೇಜರ್ ಇಂಪಾರ್ಟೆಂಟ್ ಕ್ರಾಪ್ಸ್ ಆಫ್ ದಿ ಕಾರಿಪ್ ಹೌದಾ ಸೊ ಈ ಕಾರಿಪ್ ನಲ್ಲಿ ಬೆಳೀತಕ್ಕಂಥ ಎರಡು ಇಂಪಾರ್ಟೆಂಟ್ ಬೆಳೆಗಳು ಭತ್ತ ಮತ್ತು ಗೋವಿನ ಜೋಳ ಸೊ ಅದೇ ರೀತಿ ಇವುಗಳನ್ನು ಹೇಗೆ ನೆನಪಿಡಬೇಕು ಅಂತಕ್ಕಂಥದ್ದು ನೋಡಿ ಇಲ್ಲಿ ಭತ್ತ ಅಂತಕ್ಕಂಥದ್ದು ಒಂದು ಪದ ಆಮೇಲೆ ಹತ್ತಿ ಅಂತಕ್ಕಂಥದ್ದು ಇನ್ನೊಂದು ಪದ ಇಲ್ಲಿ ತ ಮತ್ತು ತ ಕೆಳಗಡೆ ತ ಒತ್ತಿದೆ ಸೊ ಹತ್ತಿ ಮತ್ತು ಭತ್ತ ಎರಡಕ್ಕೂ ತ ಒತ್ತು ಬರೋದ್ರಿಂದ ಇವನ್ನ ನೀವು ಚೆನ್ನಾಗಿ ನೆನಪಿಡ್ಬೋದು ಹತ್ತಿ ಮತ್ತು ಭತ್ತ ಇವೆರಡು ಕಾರಿಫ್ ಬೆಳೆಗಳು ಹೌದಾ ಸೊ ಇದರ ಜೊತೆಗೆ ಆಮೇಲೆ ನೀವೊಂದು ಶಬ್ದ ಕ್ರಿಯೇಟ್ ಮಾಡಿ ಏನಂತ ಸೋತೋನೆ ಅಂತಕ್ಕಂಥ ಒಂದು ಶಬ್ದವನ್ನು ನೆನ್ಪಿಟ್ಕೊಳ್ಳಿ ಖಾರಿಫ್ ಬೆಳೆಗೆ ಸಂಬಂಧಪಟ್ಟಂತೆ ಆ ಸೋತೋನೆ ಅಂತಕ್ಕಂಥದ್ದು ನೀವು ಲೈಫ್ ಅಲ್ಲಿ ಸಾಕಷ್ಟು ಸಾರಿ ಈ ಶಬ್ದವನ್ನು ಕೇಳಿರ್ತೀರಿ ಸೋಲು ಗೆಲುವು ಸೋತೋನೆ ಅವನು ಈ ತರ ಶಬ್ದವನ್ನು ಕೇಳಿರ್ತೀರಿ ಅದೇ ರೀತಿ ಈ ಸೋತೋನೆ ಅಂತಕ್ಕಂಥ ಒಂದು ಪದವನ್ನು ನೀವು ನೆನ್ಪಿಟ್ಕೊಂಡ್ರೆ ಸೋ ಅಂದ್ರೆ ಸೋಯಾಬೀನ್ ತೋ ಅಂದ್ರೆ ತೊಗರೆ ಮತ್ತು ನೆ ಅಂದ್ರೆ ನೆಲಗಡಲೆ ಸೋತೋನೆ ಅಂತಕ್ಕಂಥ ಈ ಪದವನ್ನು ನೆನಪಿಟ್ರೆ ಸಾಕು ಅದೇ ರೀತಿ ಸಜ್ಜಿ ಮತ್ತು ರಾಗಿ ಇವು ಎರಡೂ ಒಂದೇ ರೀತಿಯ ಒಂದು ಕಾಳು ಧಾನ್ಯಗಳಾಗಿರೋದ್ರಿಂದ ಇವನ್ನು ಬೆಳೀತಕ್ಕಂಥ ಅವಧಿಯು ಕೂಡ ಕಾರಿಪ್ ಸಮಯದಲ್ಲಿ ಇವುಗಳನ್ನು ಬೆಳೆಯಲಾಗ್ತದೆ ಸೊ ಅದೇ ರೀತಿ ಖರೀಫ್ ಅಂತಕ್ಕಂಥ ಈ ಪದದಲ್ಲಿ ಖಾರ ಅಂತಕ್ಕಂಥ ಪದ ಬರೋದ್ರಿಂದಾಗಿ ಸೊ ಕೆಂಪು ಮೆಣಸಿನಕಾಯಿಯನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬಹುದು ಸೊ ಇದೇ ಅವಧಿಯಲ್ಲಿ ಕೆಂಪು ಮೆಣಸಿನಕಾಯಿಯನ್ನು ಕೂಡ ಬೆಳೆಯಲಾಗ್ತದೆ ಹೌದಾ ಸೊ ಖಾರ ತಯಾರು ಮಾಡಬೇಕಾದ್ರೆ ನಿಮಗೆ ಕೆಂಪು ಮೆಣಸಿನಕಾಯಿ ಅವಶ್ಯಕತೆ ಇರುತ್ತೆ ಸೊ ಹೀಗೆ ಬೇರೆ ಬೇರೆ ರೀತಿಯ ಇನ್ನೂ ಬೇರೆ ಬೇರೆ ರೀತಿಯ ಬೆಳೆಗಳನ್ನ ಇಲ್ಲಿ ಬೆಳೆಯಲಾಗ್ತದೆ ಸೊ ನೀವು ಸ್ವಂತ ಕೆಲವೊಂದಿಷ್ಟು ಟ್ರಿಕ್ಸ್ ಗಳನ್ನ ಬಳಸ್ಕೊಂಡು ಇವುಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಎಕ್ಸಾಮ್ ದಲ್ಲಿ ಬಹಳಷ್ಟು ಅನುಕೂಲ ಆಗುತ್ತೆ ಯಾಕಂತಂದ್ರೆ ಖಾರೀಫ್ ರಬಿ ಮತ್ತು ಜೈದ್ ಬೆಳೆಗಳಿಗೆ ನೀವು ಎಷ್ಟೇ ಸಾರಿ ಅಧ್ಯಯನ ಮಾಡಿದ್ರು ಕೂಡ ಕೆಲವೊಂದು ಒಂದ್ಸಾರಿ ಮರಿತಕ್ಕಂಥದ್ದು ಮತ್ತು ಕನ್ಫ್ಯೂಸ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಇವುಗಳನ್ನ ಟ್ರಿಕ್ಸ್ ಬಳಸಿಕೊಂಡು ನೀವು ನೆನಪಿಟ್ಕೊಳ್ಳೋದು ಒಳ್ಳೇದ್ ಸೊ ನೆಕ್ಸ್ಟ್ ನೋಡಿ ನೋಡ್ತಕ್ಕಿ ಬಗ್ಗೆ ರಬಿ ಇದೊಂದು ಅರೇಬಿಕ್ ಭಾಷೆಯ ಪದ ಆಗಿರೋದ್ರಿಂದ ಇದರ ಇಂಗ್ಲಿಷ್ ಅರ್ಥ ಏನಾಗುತ್ತೆ ಸ್ಪ್ರಿಂಗ್ ಅಂತ ಅರ್ಥ ಆಗುತ್ತೆ ಸೊ ಸ್ಪ್ರಿಂಗ್ ಅಂತಕ್ಕಂಥದ್ದು ಕನ್ನಡದಲ್ಲಿ ಯಾವ ಅರ್ಥವನ್ನು ಕೊಡುತ್ತಂದ್ರೆ ವಸಂತ ಕಾಲ ಹೌದಾ ಸೊ ಈ ರಬಿ ಬೆಳೆಯ ಕಾಲಾವಧಿ ಎಲ್ಲಿಂದ ಎಲ್ಲಿಯವರೆಗೆ ಇರತ್ತಂತಂದ್ರೆ ಅಕ್ಟೋಬರ್ ದಿಂದ ಮಾರ್ಚ್ ಅವಧಿಯವರೆಗೆ ಇರತಕ್ಕಂತ ಒಂದು ಕಾಲಾವಧಿಯನ್ನ ನಾವು ರಬಿ ಕಾಲ ರಬಿ ಕಾಲ ಕಾಲಾವಧಿ ಅಂತಕ್ಕಂತಹ ಒಂದು ಕಾಲವಾದ ತಿಳ್ಕೊಂತಿವೆ ಸೊ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಇಲ್ಲಿ ಮಳೆಯ ಪ್ರಮಾಣ ಮತ್ತು ಟೆಂಪರೇಚರ್ನ ಪ್ರಮಾಣ ಈ ರಬಿ ಬೆಳೆಗಳಿಗೆ ಅವಶ್ಯಕತೆ ಜಾಸ್ತಿ ಇರುವುದಿಲ್ಲ ಸೊ ಇಲ್ಲಿ ಟೆಂಪರೇಚರ್ ಹತ್ತು ಡಿಗ್ರಿ ಸೆಲ್ಸಿಯಸ್ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ನವರೆಗೆ ಕಡಿಮೆ ತಾಪಮಾನದಲ್ಲಿ ಬೆಳೀತಕ್ಕಂತ ಬೆಳೆಗಳು ರಬಿ ಬೆಳೆಗಳಾಗಿರೋದ್ರಿಂದ ಸೊ ಇಲ್ಲಿ ಟೆಂಪರೇಚರ್ನ ಪ್ರಮಾಣ ಕಡಿಮೆ ಇರುತ್ತೆ ಸೊ ನಿಮಗೆ ಕ್ವಶನ್ ಎಕ್ಸಾಮಿನೇಷನ್ ಅಲ್ಲಿ ಹೀಗೆ ಬರಬಹುದು ಟೆಂಪರೇಚರ್ ಕಡಿಮೆ ಇರತಕ್ಕಂತ ಮತ್ತು ಕಡಿಮೆ ಟೆಂಪರೇಚರ್ ಮತ್ತು ಕಡಿಮೆ ಮಳೆಯ ಪ್ರಮಾಣವನ್ನು ಪಡೆದುಕೊಂಡು ಬೆಳೀತಕ್ಕಂತಹ ಭಾರತದ ಬೆಳೆಗಳು ಯಾವ ನಿಮ್ಗೆ ಏನಾದ್ರು ಪ್ರಶ್ನೆ ಬಂದ್ರೆ ರಬಿಯಲ್ಲಿ ಬರ್ತಕ್ಕಂಥ ಯಾವ ಬೆಳೆಗಳು ಬರ್ತಾವೋ ಅವುಗಳನ್ನು ನೀವು ಆನ್ಸರ್ ಹಾಕ್ಬೇಕಾಗತ್ತೆ ಆಮೇಲೆ ಟೆಂಪರೇಚರ್ ಹೈ ಮತ್ತು ಮಳೆಯ ಪ್ರಮಾಣವನ್ನು ಹೆಚ್ಚು ಪಡೆದುಕೊಂಡು ಬೆಳಿತಕ್ಕಂತ ಭಾರತದ ಬೆಳೆಗಳು ಯಾವುವು ಅಂತ ನಿಮಗೆ ಏನಾದ್ರೂ ಪ್ರಶ್ನೆ ಬಂದ್ರೆ ಸೊ ಖಾರಿಫ್ ಅಂತಕ್ಕ ಬೆಳೆಗಳಲ್ಲಿ ಯಾವ ಯಾವ ಲಿಸ್ಟ್ ಅಲ್ಲಿ ಹೆಸರು ಬರ್ತಾವೋ ಸೊ ಅವುಗಳನ್ನು ನೀವು ಆನ್ಸರ್ ಹಾಕ್ಬೇಕಾಗತ್ತೆ ಸೊ ಈ ರೀತಿ ಒಂದು ಸಿಸ್ಟಮೆಟಿಕ್ ಸ್ಟಡಿಯನ್ನು ಮಾಡತಕ್ಕಂತ ಒಂದು ಹ್ಯಾಬಿಟ್ ಅನ್ನು ನೀವು ಬೆಳೆಸ್ಕೋಬೇಕು ಸೊ ರಬಿ ಬೆಳೆಗೆ ಹೆಚ್ಚಿ ಒಂದು ಮಳೆಯ ಪ್ರಮಾಣದ ಅವಶ್ಯಕತೆ ಎಷ್ಟಿದೆ ಅಂತಕ್ಕಂಥದ್ದು ನೋಡಿದಾಗ ಐವತ್ತರಿಂದ ಒಂದ್ನೂರು ಸೆಂಟಿಮೀಟರ್ ಬೆಳೆಯ ಅವಶ್ಯಕತೆ ಇರತಕ್ಕಂತದ್ದು ರಬಿ ಬೆಳೆಗೆ ಅವಶ್ಯಕತೆ ಇದೆ ಸೊ ಉತ್ತರ ಭಾರತದಲ್ಲಿ ಅಂದ್ರೆ ಈ ರಬಿ ಬೆಳೆಯನ್ನ ಯಾವ ಭಾಗದಲ್ಲಿ ಭಾರತದಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತದೆ ಅಂತಕ್ಕಂಥದ್ದು ಗಮನಿಸಿದಾಗ ಸೊ ಉತ್ತರ ಭಾರತದಲ್ಲಿ ನೀವೆಲ್ಲ ಕೇಳಿರ್ಬೋದು ಪಂಜಾಬ್ ಅಂತಕ್ಕಂಥದ್ದು ಏನು ಒಂದು ರಾಜ್ಯ ಕಂಡು ಬರುತ್ತೆ ಸೊ ಈ ಪಂಜಾಬ್ ರಾಜ್ಯದಲ್ಲಿ ಅತಿ ಹೆಚ್ಚು ಗೋಧಿಯನ್ನು ಕೂಡ ಬೆಳೆಯಲಾಗ್ತದೆ ಸೊ ಯಾಕೆ ಅಲ್ಲಿ ಗೋಧಿಯನ್ನು ಹೆಚ್ಚಾಗಿ ಬೆಳೆಯಲಾಗ್ತದೆ ಅಂದ್ರೆ ಸೊ ಟೆಂಪರೇಚರ್ ಪ್ರಮಾಣ ಗೋಧಿ ಬೆಳೆಯೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ಟೆಂಪರೇಚರ್ ಆ ಭಾಗದಲ್ಲಿ ಇರೋದ್ರಿಂದ ಸೊ ಅದೇ ಕಾರಣಕ್ಕೆ ಅಲ್ಲಿ ಗೋಧಿಯನ್ನು ಹೆಚ್ಚಾಗಿ ಬೆಳೆಯಲಾಗ್ತದೆ ಸೊ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಒಂದು ಆನ್ಸರ್ ಕೊಡ್ಬೇಕು ಭಾರತದ ಗೋಧಿಯ ಕಣಜ ಅಂತ ಯಾವ ರಾಜ್ಯವನ್ನ ಕರೀತಾರೆ ಅಂತಕ್ಕಂಥದ್ದು ನೀವು ಆನ್ಸರ್ ಕೊಡಬೇಕು ಸೊ ಅದೇ ರೀತಿ ಭಾರತದಲ್ಲಿ ಈ ಗೋಧಿಯನ್ನ ಮತ್ತು ಇತರ ಇನ್ನಿತರ ಬೇರೆ ಬೇರೆ ರೀತಿಯ ಬೆಳೆಗಳನ್ನ ಪಂಜಾಬ್ ಮತ್ತು ಸುತ್ತಮುತ್ತಲು ರಾಜ್ಯಗಳಲ್ಲಿ ಹೆಚ್ಚಾಗಿ ಬೆಳೆಯೋದಕ್ಕೆ ಕಾರಣ ಏನು ಅಂದ್ರೆ ಅಲ್ಲಿರ್ತಕ್ಕಂಥ ಟೆಂಪರೇಚರ್ ಸೂಕ್ತವಾಗಿ ರಬಿ ಬೆಳೆಗೆ ಎಷ್ಟು ಟೆಂಪರೇಚರ್ ಇರಬೇಕು ಅಷ್ಟೇ ಟೆಂಪರೇಚರ್ ಆ ಭಾಗದಲ್ಲಿ ಇರೋದ್ರಿಂದ ಸೊ ಆ ಕಾರಣಕ್ಕಾಗಿ ರಬಿ ಬೆಳೆಯನ್ನು ಹೆಚ್ಚಾಗಿ ಎಲ್ಲಿ ಭಾರತದಲ್ಲಿ ಬೆಳೆಯಲಾಗ್ತದೆ ಅಂತಂದ್ರೆ ಉತ್ತರ ಭಾರತದ ಉಪ ಉಷ್ಣವಲಯದಲ್ಲಿ ಅಂತಂದ್ರೆ ಸಬ್ ಟ್ರಾಫಿಕಲ್ ಝೋನ್ ಆಫ್ ದಿ ನಾರ್ತ್ ಇಂಡಿಯನ್ ಪಾರ್ಟ್ ವಿಲ್ ಬಿ ಆ ಅಂದ್ರೆ ಈ ಒಂದು ಭಾಗದಲ್ಲಿ ರಬಿ ಬೆಳೆಯನ್ನ ಹೆಚ್ಚಾಗಿ ಬೆಳೆಯಲಾಗ್ತದೆ ಕಲ್ಟಿವೇಶನ್ ಆಫ್ ದಿ ರಬಿ ಕ್ರಾಪ್ಸ್ ವಿಲ್ ಬಿ ಮೇನ್ಲಿ ಲೊಕೇಟೆಡ್ ಅಟ್ ದಿ ನಾರ್ತ್ ಇಂಡಿಯನ್ ಸಬ್ ಟ್ರಾಪಿಕಲ್ ಝೋನ್ ಸೊ ಈ ಒಂದು ಅಂಶಗಳನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ಅದೇ ರೀತಿ ರಬಿ ಬೆಳೆಯಲ್ಲಿ ನಾವು ಪ್ರಮುಖವಾಗಿ ಬೆಳೆತಕ್ಕಂಥ ಬೆಳೆಗಳು ಯಾವುವು ಅಂತಕ್ಕಂಥದ್ದನ್ನು ಕೂಡ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು ಸೊ ಗೋಧಿ ಮತ್ತು ಬಾರ್ಲಿ ದೀಸ್ ಆರ್ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಮೇಜರ್ ಕ್ರಾಪ್ಸ್ ಆಫ್ ದಿ ರಬಿ ರಬಿಯಲ್ಲಿ ಬರ್ತಕ್ಕಂತ ಅತ್ಯಂತ ಎರಡು ಇಂಪಾರ್ಟೆಂಟ್ ಕ್ರಾಪ್ಸ್ ಗಳು ಯಾವಂದ್ರೆ ಗೋಧಿ ಮತ್ತು ಬಾರ್ಲಿ ಹೌದಾ ಸೊ ಇವೆರಡುಗಳನ್ನು ಕೂಡ ಈ ಒಂದು ರಬಿ ಕ್ರಾಪ್ಸ್ ನಲ್ಲಿ ಬೆಳೆಯಲಾಗ್ತದೆ ಸೊ ಇದರ ಜೊತೆಗೆ ಸಾಸಿವೆ ಅಂತಕ್ಕಂಥದ್ದು ಮತ್ತು ಎಳ್ಳು ಅಂತಕ್ಕಂಥದ್ದು ಮತ್ತು ಅಗಸೆ ಅಂತಕ್ಕಂಥ ಇವೆಲ್ಲ ಬೆಳೆಗಳ ಹೆಸರುಗಳನ್ನ ನೀವು ಕೇಳಿರ್ಬೋದು ಸೊ ಚಿಕ್ಕ ಚಿಕ್ಕ ಕಾಳಿನ ಆಕಾರದಲ್ಲಿ ಇರತಕ್ಕಂಥ ಈ ಬೆಳೆಗಳಿಂದ ಎಣ್ಣೆಯನ್ನು ಕೂಡ ತಯಾರು ಮಾಡಲಾಗ್ತದೆ ಸೊ ಎಣ್ಣೆಯನ್ನು ತಯಾರು ಮಾಡತಕ್ಕಂಥ ಚಿಕ್ಕ ಚಿಕ್ಕ ಕಾಳನ್ನು ಹೊಂದಿರತಕ್ಕಂಥ ಆ ಕಾಳುಗಳೇ ನೀವು ಮೂರು ಬರ್ತವೆ ಈ ಒಂದು ಟ್ರಿಕ್ ಮೇಲೆ ಇವುಗಳನ್ನ ನೆನ್ಪಿಟ್ಕೊಳ್ಳಿ ಸೊ ಇವುಗಳನ್ನ ಬೆಳೀತಕ್ಕಂಥದ್ದು ಯಾವ ಒಂದು ಅವಧಿಯಲ್ಲಿ ಅಂದ್ರೆ ರಬಿ ಕ್ರಾಪ್ಸ್ ಬೆಳೀತಕ್ಕಂಥ ಒಂದು ಅವಧಿಯಲ್ಲಿ ಹೌದಾ ಸೊ ಅದೇ ರೀತಿ ಕಡಲೆಯನ್ನು ಕೂಡ ಬೆಳೀತಕ್ಕಂಥದ್ದು ಇದೇ ರಬಿಕ್ ಕ್ರಾಪ್ಸ್ ಬೆಳೀತಕ್ಕಂತ ಒಂದು ಅವಧಿಯಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತದೆ ಸೊ ನಾನು ಹೇಳಿರ್ತಕ್ಕಂತ ಈ ರಬಿ ಕ್ರಾಪ್ಸ್ ಅನ್ನ ಕೇವಲ ಉತ್ತರ ಭಾರತದಲ್ಲಿ ಮಾತ್ರ ಬೆಳೀತಾರೆ ಅಂತ ಅನ್ಕೋಬೇಡಿ ಮೇಜರ್ ಆಗಿ ಬೆಳೀತಕ್ಕ ಉತ್ತರ ಭಾರತದಲ್ಲಿ ಮತ್ತು ದಕ್ಷಿಣ ಭಾರತದ ಕೆಲವು ಭಾಗಗಳಲ್ಲೂ ಕೂಡ ಇದನ್ನು ಬೆಳೆಯಲಾಗ್ತದೆ ಸೊ ಅದೇ ರೀತಿ ಖಾರಿಫ್ ಕ್ರಾಪ್ ಅನ್ನ ಕೇವಲ ದಕ್ಷಿಣ ಭಾರತ ಮತ್ತು ಪೂರ್ವ ಭಾರತದಲ್ಲಿ ಮಾತ್ರ ಬೆಳೀತಾರೆ ಅಂತ ತಿಳ್ಕೊಬೇಡಿ ಕೆಲವೊಂದು ಬೇರೆ ಭಾಗಗಳಲ್ಲಿ ಕೂಡ ಬೆಳೀತಾರೆ ಸೊ ಮೇಜರ್ ಆಗಿ ಇಲ್ಲಿ ಅಂದ್ರೆ ದಕ್ಷಿಣ ಭಾರತ ಮತ್ತು ಪೂರ್ವ ಭಾಗದಲ್ಲಿ ಅಂತಕ್ಕಂಥದ್ದನ್ನ ಖಾರಿಫ್ ದೃಷ್ಟಿಕೋನದಿಂದ ನೀವು ಕೂಡ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ಅದೇ ರೀತಿ ನಾನು ಇಲ್ಲಿಂದು ಈಗ ಭಾರತದ ನಕಾಶೆಯ ಮೂಲಕ ನಿಮಗೆ ತೋರಿಸ್ತಾ ಇದ್ದೇನೆ ಭಾರತದಲ್ಲಿ ರೈಸ್ ಅನ್ನ ಅತಿ ಹೆಚ್ಚಾಗಿ ಬೆಳೀತಕ್ಕಂತಹ ಒಂದು ಮ್ಯಾಪ್ ಅನ್ನ ಇಲ್ಲಿ ಕೊಡಲಾಗಿದೆ ಸೊ ನೋಡಿ ಇಲ್ಲಿ ಭಾರತದಲ್ಲಿ ಪೂರ್ವ ಭಾಗ ಮತ್ತು ಈ ದಕ್ಷಿಣ ಭಾಗದಲ್ಲಿ ಅತಿ ಹೆಚ್ಚಾಗಿ ರೈಸ್ ಅನ್ನ ಬೆಳೆಯಲಾಗ್ತದೆ ಸೊ ಯಾಕಂತಂದ್ರೆ ಇಲ್ಲಿ ಟೆಂಪರೇಚರ್ ಮತ್ತು ಮಳೆಯ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಸೊ ಅದೇ ರೀತಿ ಗೋಧಿಯನ್ನ ಅತಿ ಹೆಚ್ಚಾಗಿ ಬೆಳೀತಕ್ಕಂತಹ ಒಂದು ಭಾಗ ಯಾವುದು ಅಂತಕ್ಕಂಥದ್ದು ಇಲ್ಲಿ ಕೊಡಲಾಗಿದೆ ಸೊ ಉತ್ತರ ಭಾರತದ ಭಾಗದಲ್ಲಿ ಈ ಗೋಧಿಯನ್ನ ಬೆಳೆಯಲಾಗ್ತದೆ ಸೊ ಇಲ್ಲಿ ಯಾಕೆ ಇದನ್ನ ಜಾಸ್ತಿ ಬೆಳೆಯಲಾಗ್ತದೆ ಅಂದ್ರೆ ಇಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇರುತ್ತೆ ಮತ್ತು ನ ಪ್ರಮಾಣವೂ ಕೂಡ ಕಡಿಮೆ ಆಗಿರುತ್ತೆ ಸೊ ಆ ಕಾರಣಕ್ಕೋಸ್ಕರ ಈ ಒಂದು ರಬಿ ಬೆಳೆಯಲ್ಲಿ ಬರ್ತಕ್ಕಂಥ ಮೇಜರ್ ಕ್ರಾಪ್ ಆಗಿರ್ತಕ್ಕಂಥ ಹೀಟ್ ಅನ್ನ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತದೆ ಹೌದಾ ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸೊ ನೀವನ್ನ ನೆನ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ಅದೇ ರೀತಿ ಮೂರನೇದಾಗಿ ಬರ್ತಕ್ಕಂಥ ಜೈದ್ ಬೆಳೆ ಸೊ ಜೈದ್ ಬೆಳೆ ಹೆಸರು ನೀವೆಲ್ಲ ಕೇಳಿರ್ಬೋದು ಸೊ ಈಗ ಭಾರತ್ ನಾವು ಭಾರತದಲ್ಲಿ ಬೇಸಿಗೆ ಕಾಲದಲ್ಲಿ ನೋಡಿ ಕಲ್ಲಂಗಡಿ ಹಣ್ಣು ತಿಂತೀವಿ ಆಮೇಲೆ ಕುಂಬಳಕಾಯಿಯನ್ನು ಕೂಡ ಹೆಚ್ಚಾಗಿ ಬೆಳೀತಕ್ಕ ಇದೇ ಸಮರ್ ಸೀಸನ್ ಅಲ್ಲಿ ಜಾಸ್ತಿ ಬೆಳೀತಾರೆ ಆಮೇಲೆ ತರಬೂಜ್ ಅಂತ ಹಣ್ಣನ್ನ ಮತ್ತು ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ಕೂಡ ಒಂದು ಇದೇ ಅವಧಿಯಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತದೆ ಸೊ ಮಾರ್ಚ್ ಅವಧಿಯಿಂದ ಜೂನ್ ಮತ್ತು ಜುಲೈವರೆಗಿನ ಅವಧಿಯಲ್ಲಿ ಬೆಳೀತಕ್ಕಂತ ಈ ಬೆಳೆಗಳನ್ನ ಜೈದ್ ಬೆಳೆಗಳಂತ ಕರಿತೀವಿ ಸೊ ಜೈದ್ ಬೆಳೆಗಳಿಗೆ ಮಳೆಯ ಅವಶ್ಯಕತೆ ಇರುವುದಿಲ್ಲ ಇವು ಹೆಚ್ಚಾಗಿ ನೀರಾವರಿ ಪ್ರದೇಶವನ್ನು ಹೊಂದಿರತಕ್ಕಂತ ಭಾರತದ ಭಾಗಗಳಲ್ಲಿ ಬೆಳೆಯತಕ್ಕಂತ ಬೆಳೆಗಳಾಗಿರೋದ್ರಿಂದ ಸೊ ಇದಕ್ಕೆ ಬರ್ತಕ್ಕಂತ ಎಕ್ಸಾಂಪಲ್ಸ್ ಯಾವುವು ಅಂತಂದ್ರೆ ಕುಂಬಳಕಾಯಿ ಆಗಿರ್ಬೋದು ತರಬೂಜ ಆಗಿರ್ಬೋದು ಕಲ್ಲಂಗಡಿ ಆಗಿರ್ಬೋದು ಹಾಗಲಕಾಯಿ ಆಗಿರ್ಬೋದು ಸೌತೆಕಾಯಿ ಆಗಿರ್ಬೋದು ಸೊ ಹೀಗೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂತಹ ಬೆಳೆಗಳೇನಿವೆ ಸೊ ಇವು ಜೈದ್ ಬೆಳೆಗಳಲ್ಲಿ ಬರ್ತಕ್ಕಂತಹ ಬೆಳೆಗಳು ಸೊ ಹೀಗೆ ನಮ್ಮ ಭಾರತದಲ್ಲಿ ಹವಾಮಾನ ಮತ್ತು ಅವು ಪಡೆದುಕೊಳ್ತಕ್ಕಂತಹ ಮಳೆಯ ಪ್ರಮಾಣ ಇವುಗಳ ಆಧಾರದಲ್ಲಿ ನಾವು ಮೂರು ಭಾಗಗಳಾಗಿ ಖಾರಿಫ್ ರಬಿ ಮತ್ತು ಜೈದ್ ಅಂತಕ್ಕಂಥ ಬೆಳೆಗಳನ್ನ ವಿಂಗಡಣೆ ಮಾಡಿ ಬೆಳಿತೀವಿ ಸೊ ಇವುಗಳನ್ನ ಎಕ್ಸಾಮಿನೇಷನ್ ಅಲ್ಲಿ ನೀವು ಚೆನ್ನಾಗಿ ನೆನ್ಪಿಡೋದ್ರಿಂದ ಒಂದಲ್ಲ ಒಂದು ಕ್ವಶನ್ ಬರುತ್ತೆ ಸೊ ನಿಮ್ಮ ಒಳಗೆ ಒಳ್ಳೆಯ ಅಂಕಗಳು ಕೂಡ ಬರ್ತವೆ ಅಂತಕ್ಕಂಥ ಮಾತನ್ನ ಹೇಳಿ ಸೊ ನಾವೇನು ಈಗಾಗಲೇ ನಮ್ಮ ಒಂದು ಮೌರ್ಯ ಅಕಾಡೆಮಿಯಿಂದ ಕೆ ಎ ಎಸ್ ಮತ್ತು ಐ ಎ ಎಸ್ಗಳಿಗೆ ಆನ್ಲೈನ್ ಕೋರ್ಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೇವೆ ಸೊ ಬಹುತೇಕ ವಿದ್ಯಾರ್ಥಿಗಳು ನಮ್ಮಲ್ಲಿ ತಮ್ಮ ಒಂದು ಈ ನಮ್ಮ ಒಂದು ಈ ಒಂದು ಒಳ್ಳೆಯ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಮತ್ತು ಒಳ್ಳೆಯ ರೀತಿಯಲ್ಲಿ ನಿಮಗೆ ಬೋಧನೆ ಮಾಡ್ತಕ್ಕಂಥ ಈ ಒಂದು ನಾಲೆಜಿನ ಲಾಭವನ್ನು ಬಹುತೇಕ ವಿದ್ಯಾರ್ಥಿಗಳು ಪಡೆದುಕೊಳ್ತಾ ಇದ್ದಾರೆ ಸೊ ನೀವು ಅದೇ ರೀತಿ ಜಾಯಿಂಗಿನ್ ಆಗಿ ನಮ್ಮ ಒಂದು ಲಾಭವನ್ನು ಪಡೆದುಕೊಳ್ತೀರಿ ಅಂತಕ್ಕಂಥ ಒಂದು ಆಶಾಭಾವನೆ ಇಟ್ಕೊಂಡು ಸೊ with this today i will conclude my today's explanation tomorrow i will come with a new and another video till then wait for me bye bye thank you